ನಮಸ್ಕಾರ. ಏನು ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರಾಥಮಿಕ ಶಿಕ್ಷಕ ಸಂಘ ಇಂದ ಅದೇ ಮಾದರಿ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲರೂ ಗಣ್ಯರು ಎಲ್ಲರೂ ಅರ್ಚನೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಶಿಕ್ಷಕರೇ ಮತ್ತು ಶಿಕ್ಷಕರೇ ಮತ್ತು ಯೂಟ್ಯೂಬ್ ಮಿತ್ರರೇ ಪತ್ರಕರ್ತರೇ, ಮೊದಲನೇದಾಗಿ ನಮ್ಮ ಅಧ್ಯಕ್ಷರು ಮತ್ತು ಅವರ ಟೀಮ್ ಅಂತಂದ್ರು ಅವ್ರಿಗೆ ಒಂದು ಮನವಿ ಮಾಡ್ತೀನಿ. ಇಲ್ಲಿ ಸಲ ಸಾಕಾಗ್ತಾ ಇಲ್ಲ ನೋಡಿ, ಎಲ್ಲರೂ ನಿಂತ್ಕೊಂಡಿದ್ದಾರೆ ಅಲ್ಲಿ ನೋಡಿ. ಕೆಳಗಡೆ ಇನ್ನ 50 ಜನ ಸಿಕ್ಕಿದೆ. ಅದಕ್ಕೆ ನೀವು ಫಸ್ಟ್ ಸಂಘದ್ದು ಈ ಬಿಲ್ಡಿಂಗ್ ಕಟ್ಟಿದಾಗ 30 ಶಿಕ್ಷಕರು 40 ಶಿಕ್ಷಕರು ಬರ್ತಾ ಇದ್ರು. ಇವಾಗ 200 ರಿಂದ 250 ಜನ ಆಗಿದ್ದಾರೆ. ಇನ್ನ ಬರೋ ದಿನಗಳಲ್ಲಿ 300 ರಿಂದ 400 ಆಗುತ್ತೆ. ಅದಕ್ಕೆ ಬೇರೆ ಕಡೆನ ಇದು ಮಾಡೋಕ್ಕೆ ನಮ್ಮ ಶಾಸಕರು ನಮ್ಮ ಗಮನಕ್ಕೆ ತಂದು ಈ ಥರ ದೊಡ್ಡ ಬಿಲ್ಡಿಂಗ್ ಮಾಡೋಕ್ಕೆ ನಾನು ಶಾಸಕರ ಮಾತಾಡ್ತೀನಿ. ಯಾಕಂದ್ರೆ ಎಲ್ಲರೂ ಕೂತ್ಕೋಬೇಕು, ಎಲ್ಲರೂ ಇರಬೇಕು ನೋಡೋ. 4 ದಿನ ಕೂತ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅದನ್ನ ನಿಮ್ಮ ಸಂಘಕ್ಕೆ ಮನವಿ ಮಾಡ್ತೀನಿ. ಅದೇ ರೀತಿ ಏನು ಇವತ್ತು ದಿನಚರಿ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದ ಎಲ್ರಿಗೂ ನಮಸ್ಕರಿಸ್ತಾ, ನಿಮ್ಮ ಸಂಘ ಒಳ್ಳೆಯ ಕೆಲಸಗಳು ಮಾಡ್ತಾ ಇದೆ. ಅದೇ ಥರ ಮುಂದಿನ ದಿನಗಳಲ್ಲೂ ಅದೇ ಸೇವೆ ಮಾಡ್ತಾ ಇರಬೇಕು. ಯಾಕಂದರೆ ಇವ ನಿಮ್ಮ ಟೀಮ್ ಮೇಲೆ 100+ ಶಿಕ್ಷಕರಿದ್ದಾರೆ ನಿಮ್ಮ ಹಿಂದೆ. ಯಾಕಿದ್ದಾರೆ ಅಂದರೆ ನೀವು ಒಳ್ಳೆ ಕೆಲಸಗಳು ಮಾಡ್ತೀರಂತ 100+ ಜನ ಶಿಕ್ಷಕರು ಶಿಕ್ಷಕರಿದ್ದಾರೆ. ಅದು ಇನ್ನೂ ಬೆಳೆಸ್ಕೋಬೇಕು, ನೀವು ಇನ್ನಷ್ಟು ಬೆಳೆಸ್ಕೋಬೇಕು. ಬೆಳೆಸ್ಬೇಕಂದ್ರೆ ಒಳ್ಳೆಯ ಕೆಲಸಗಳು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಮಾಡಬೇಕು. ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಬೇಕು, ಇಲ್ಲ ಮಾಡೋರ ಕೈಯಲ್ಲೂ ಮಾಡಿಸ್ಕೋಬೇಕು. ಇವತ್ತು ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವು, ಒಂದು ಸಿಂಪಲ್ ಅದು. ಅದೇ ಥರ ಮಂಜು ಸರ್ ಅವರು ಸೇರಿ ನೋಡ್ತಾರೆ, ಅದೇ ಥರ ಒಬ್ಬೊಬ್ಬರು ಒಬ್ಬರು ಅದೇ ಒಂದೊಂದೇ ಬರ್ತದೆ. ಅದು ಚೈನ್ ಲಿಂಕ್ ಅನ್ನೋದು. ಎಲ್ಲರೂ ನಿಮ್ಮ ಸಂಘಕ್ಕೆ ಸಮಾಜ ಸೇವಕರು ಸಹಾಯ ಮಾಡಲಿ, ಒಳ್ಳೆಯ ಹೆಸರು ಬರಲಿ, ನಿಮ್ಮ ಒಳ್ಳೆ ಹೆಸರು ಬರಲಿ. ಅದಕ್ಕೋಸ್ಕರ ನೀವು ಒಳ್ಳೆ ಕೆಲಸ ಮಾಡ್ತಾ ಇರಲಿ. ನಿಮ್ಮ ಜೊತೆ ಎಲ್ಲರೂ ಬರ್ತಾ ಇರ್ತಾರೆ, ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ಅದೇ ರೀತಿ ಯಾಕಂತ ಹೇಳ್ತೀನಿ ಅಂದರೆ, ಅದೇ ಇವಾಗ ಹೇಳ್ತೀನಿ ನೋಡಿ, ಎಲ್ಲರೂ ಮಾತಾಡಿಬಿಟ್ಟೆ ನೀವು ಕೊಡ್ತಾರೆ. ಅದೇನು ಹೇಳ್ತಾರೆ, ಆಯ್ತು ಹೇಳಿದ್ರೆ ಏನು ಹೇಳ್ತಾರಪ್ಪ ಅಂತಾರೆ. ಅದಕ್ಕೆ ನಾನು ಎಜುಕೇಶನ್ ಮಾಡುವಾಗ ಶಾಲೆಯಲ್ಲಿ ಕಷ್ಟ ಬಿದ್ದು ಓದಿದ್ದೀನಿ. ನಾನು ನಡ್ಕೊಂಡು ಹೋಗಿ ಇಂಗ್ಲೀಷ್ ನಡ್ಕೊಂಡು ಹೋಗಿ ಬರ್ತಾ ಇದ್ದೆ. 7 ಕಿಲೋಮೀಟರ್ ನಡ್ಕೊಂಡ್ಬರ್ಬೇಕು, 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನಮ್ಗೆ ಯಾವುದೇ ಒಂದು ಇದಿಲ್ಲ ಅಂತ ಟೈಮಲ್ಲ. ನಾನು ಯಾವ ಪ್ರಾಬ್ಲಮ್ ಆಗಿದೆ ಅದು ನಮ್ಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರಿ ಶಾಲೆಗಳಿಗೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳೋದು. ಅದೇ ರೀತಿ ಯಾವುದೇ ಸ್ಕೂಲಲ್ಲಿ ಯಾವುದೇ ಒಂದೇನು ಪ್ರಾಬ್ಲಮ್ ಇದ್ರೂ ನಿಮ್ಮ ಒಂದು ಸಂಘದ ಒಂದು ಇದಿದೆಲ್ಲ ಲೆಟರ್ ಇದು, ಅದರಲ್ಲಿ ಪ್ರಾಬ್ಲಮ್ ಇರೋ ಕಡೆ ಎಲ್ಲ ಸ್ಕೂಲನ್ನು ಕೇಳಿ ನೀವು ನಮ್ಮ ಶಾಸಕರ ಕೈಗೆ ಕೊಡಬೇಕು. ಇದುವರೆಗೂ ನಡೆದಿದ್ದಾರೆ, ಇನ್ನು ನಡೆಯೋದಾಗಲ್ಲ. ಯಾಕಂದರೆ ನಾನು ಮೊನ್ನೆ ನಿವೃತ್ತಿ ಶಿಕ್ಷಕರ ಒಂದು ಇದಕ್ಕೆ ಬಂದಿದ್ದರು. ನಾವಿಬ್ಬರು ಹೋಗ್ತಾ ಹೋಗ್ತಾ ಮಾತಾಡಿದ್ರು, ಸರ್ ಎಲ್ಲಿ ಹೋದ್ರೂ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಬೇಕಂದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ನೋಡಿ ಮಕ್ಕಳನ್ನು ಕಳಿಸ್ತಾ ಇಲ್ಲ. ನಾವೆಲ್ಲ ಕರೆಕ್ಟ್ ಆಗಿದೆ, ಪ್ರೈವೇಟ್ ಸ್ಕೂಲ್ ಕನ್ನ ಕಡಿಮೆ ಏನಿರಲ್ಲ. ನಾವು ಎಲ್ಲ ಅದು ಆ ಥರ ನಾವು ಮಾಡಿದಾಗ ನಮ್ಮ ಮಕ್ಕಳು ಚೆನ್ನಾಗಿಲ್ಲಿ ಎಜುಕೇಶನ್ ಮಾಡಿಕೊಂಡು ನಮ್ಮ ಹೆಸರು ಬರುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಕೇಳಿದ್ದಾರೆ, ನಾವು ಏನೇ ಆಗಲಿ ನೀವು ಯಾವುದೋ ಒಂದು ಲೆಟರ್ ಮುಖಾಂತರ ಕೊಡಬೇಕು, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಆ ಥರ ಇದು ಮಾಡಬೇಕಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನೀವು ಮಕ್ಕಳು ಎಲ್ಲ ನಿಮ್ಮ ಶಿಕ್ಷಕರು ಶಿಕ್ಷಕರು ಎಲ್ಲ ಒಂದು 5ನೇ ತರಗತಿ 6ನೇ ತರಗತಿ ಅಷ್ಟೇನು ಬರೋದು 8ವರ್ಗ. ಯಾಕಂದ್ರೆ ಚಿಕ್ಕ ಮಕ್ಕಳು ಅದೇ SLC ಆದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ, ಅವ್ರಿಗೇನೋ ಇವ್ರಿಗೇನೋ ಗೊತ್ತಾಗಲ್ಲ. ನಿಮ್ಮ ಮಕ್ಕಳ ಥರ ಆಗಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಒಳ್ಳೆ ಸಮಾಜಕ್ಕೆ ಕಲಿಸಿ ಒಳ್ಳೆ ಹೆಸರು ಬರೋದು ಮಾಡ್ಬೇಕಂತೇಳಿ ನಾ ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ, ನಾನು ಇನ್ನೊಂದು ಅನ್ಕೊಂಡೆ ಮೊನ್ನೆ ಸೋಲು ಸಿಸ್ಟಮ್ ಅಂತ ಇಟ್ಕೊಡ್ತೀನಿ ಸರ್, ಇಷ್ಟು ಬೇಗ ನೀವು ಇನ್ನೊಂದು ಪ್ರೋಗ್ರಾಮ್ ಕೊಡ್ತೀನಿ ನಂಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ಎತ್ಕೊಂಬಂದ್ಬಿಡ್ತಾರೆ ಕೊಡ್ಬೇಕು. ಇಷ್ಟು ಬೇಗ ಇರ್ತೀನಿ ಅಲ್ಲ, ಇರಲಿ ಮಾಡಬೇಕು. ಇದೇ ಥರ
ತಿಂಗಳು ಕಲ್ತರಿ ಮಾಡಿ ಕಷ್ಟ ಸುಖಗಳನ್ನ ತಿಳ್ಸ್ಕೊಳ್ರಿ. ಯಾವ ಯಾವ ಸ್ಕೂಲಲ್ಲಿ ಏನ್ ಪ್ರಾಬ್ಲಮ್ ಇದೆ, ಯಾವ ತರ ಇದೆ ಎಲ್ಲ ತಿಳ್ಕೊಂಡು, ಇವ ನಮ್ಮ ನೀವು ಅಧ್ಯಕ್ಷರು ಇದ್ದಾರೆ, ಕಾರ್ಯದರ್ಶಿ ಸಮಿತಿ ಇದ್ದಾರೆ, ಎಲ್ಲರೂ ಇದ್ದಾರೆ, ಅವರೆಲ್ಲ ಡಿಸ್ಕಸ್ ಮಾಡಿ ಎಲ್ಲಾ ಶಾಲೆಗಳಲ್ಲಿ ನೀವು ವಿಸಿಟ್ ಮಾಡಿ ಒಳ್ಳೆ ಕೆಲಸಗಳು ಮಾಡ್ರಿ. ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಜೊತೆಯಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲರೂ ಇದ್ದಾಗ ನೀವು ನಿಮ್ಮ ಸಂಘ ಇನ್ನ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಈ ನಾಲ್ಕು ಮಾತು ಮಾತಾಡಕ್ಕೆ ನೀವು ಅವಕಾಶ ಕೊಟ್ಟರೆ ಎಲ್ರಿಗೂ ನಮಸ್ಕಾರ ಇಷ್ಟ.